ವಾಲ್ಯೂಮ್ ಸ್ಟಡಿ 1 ಚಾಪ್ಟರ್ 12 ಪೇಜ್ ನಂಬರ್ 153. ಈ ಕರಿಯನ್ನು ಎಷ್ಟು ಮಂದಿ ಮೆಚ್ಚಿಕೊಂಡು ಅದಕ್ಕೆ ವಿಧೇಯರಾಗುತ್ತಾರೋ ಅವರೆಲ್ಲರೂ ಕ್ರಿಸ್ತನ ನಾಮದ ನಿಮಿತ್ತವಾಗಿ ಉಂಟಾಗುವ ನಿಂದನೆಗಳನ್ನು ಶ್ರಮೆಯನ್ನು ಅನುಭವಿಸುವಲ್ಲಿ ಸಂತೋಷಿಸಲು ಅರ್ಹರೆಂದು ಎಣಿಸಲ್ಪಡುತ್ತಾರೆ ಮತ್ತು ಕಾಣುವ ಸಂಗತಿಗಳಲ್ಲಿ ಅಲ್ಲ, ಕಾಣದಿರುವ ಸಂಗತಿಗಳಲ್ಲಿ ಜೀವದ ಕಿರೀಟದಲ್ಲಿ ಜೀವವೆಂಬ ಜಯಮಾಲೆ ಕ್ರಿಸ್ತನ ಮೂಲಕವಾಗಿ ನಮ್ಮ ಮುಂದೆ ಇಟ್ಟಿರುವ ಬಿರುದನ್ನು ಗುರಿ ಮಾಡಿಕೊಂಡು ಓಡುತ್ತಾ ಮತ್ತು ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯೆಲ್ಲ ಹೆಚ್ಚಳ ಪಡುತ್ತಾರೆ. ಇವುಗಳು ಕ್ರಿಸ್ತನಿಗೆ ಪ್ರತಿಷ್ಠೆಪಡಿಸಿಕೊಂಡ ಕ್ಷಣದಿಂದಲೂ ಮಾನವರೆಂದು ಎಣಿಸಲ್ಪಡುವುದಿಲ್ಲ, ಆದರೆ ಸತ್ಯದ ವಾಕ್ಯದ ಮೂಲಕ ದೇವರಿಂದ ಹುಟ್ಟಿದವರು ಎಂದು, ಇನ್ನು ಅವರು ಮಾನವರಲ್ಲ, ಇನ್ನು ಮುಂದೆ ಆತ್ಮಿಕ ಮಕ್ಕಳು ಎಂದು ಎಣಿಸಲ್ಪಡುತ್ತಾರೆ. ಅವರು ಮೊದಲು ನಂಬಿದಕ್ಕಿಂತ ಈಗ ಬಹುಮಾನಕ್ಕೆ ಒಂದು ಹೆಜ್ಜೆ ಹತ್ತಿರವಾಗಿದ್ದಾರೆ, ಆದರೆ ಅವರ ಆತ್ಮಿಕ ಅಸ್ತಿತ್ವ ಇನ್ನೂ ಅಪರಿಪೂರ್ಣವಾಗಿದೆ. ಅವರು ಕೇವಲ ಪಡೆಯಲ್ಪಟ್ಟವರು ಮಾತ್ರವೇ, ಆದರೆ ಆತ್ಮನಿಂದ ಇನ್ನೂ ಹುಟ್ಟಿದವರಲ್ಲ. ಅವರು ಎಂ ಸಮತಲದಲ್ಲಿ ಆತ್ಮಿಕ ಭ್ರೂಣದಂತಿದ್ದಾರೆ. ಆ ಸಮತಲವು ಆತ್ಮಿಕ ಪಡಕೊಳ್ಳುವಿಕೆಯಾಗಿದೆ. ಆತ್ಮನಿಂದ ಪಡಕೊಂಡವರಾದ ಕಾರಣ ಅವರನ್ನು ಇನ್ನು ಮುಂದೆ ಮಾನವರೆಂದು ಎಣಿಸದೆ ಆತ್ಮಿಕರೆಂದು ಎಣಿಸಲಾಗುವುದು. ಯಾಕೆಂದರೆ ಮಾನವ ಸ್ವಭಾವವು ಒಮ್ಮೆ ಅವರದ್ದಾಗಿತ್ತು, ಒಮ್ಮೆ ನೀತಿ ನಿರ್ಣಯ ಹೊಂದಿಕೊಂಡು ಈಗ ಅವರು ಅದನ್ನು ಬಿಟ್ಟುಕೊಟ್ಟಿದ್ದಾರೆ, ಸತ್ತದೆಂದು ಎಣಿಸಿದ್ದಾರೆ. ಅದು ಜೀವಂತ ತ್ಯಾಗವು ಪವಿತ್ರವು ದೇವರಿಗೆ ಸ್ವೀಕಾರ ಅರ್ಹವಾದದ್ದು ಆಗಿದ್ದು ಅದು ದೇವರಿಂದ ಅಂಗೀಕರಿಸಲ್ಪಟ್ಟಿದೆ. ಅವರೀಗ ಕ್ರಿಸ್ತ ಯೇಸುವಿನಲ್ಲಿ ನೂತನ ಜೀವಿಗಳಾಗಿದ್ದಾರೆ. ಪೂರ್ವಸ್ಥಿತಿಗೆ ಹೋಗಿ ಮಾನವ ನಿರೀಕ್ಷೆಗಳು, ಚಿತ್ತ ಮತ್ತು ಆಕಾಂಕ್ಷೆಗಳು ಎಲ್ಲವೂ ನೂತನವಾಗಿದೆ. ಯಾಕೆಂದರೆ ಯಾವನಾದರೂ ಕ್ರಿಸ್ತನಲ್ಲಿದ್ದರೆ ಅವನು ನೂತನ ಸೃಷ್ಟಿಯಾದನು. ಇಗೋ ಪೂರ್ವಸ್ಥಿತಿ ಹೋಗಿ ಎಲ್ಲವೂ ನೂತನವಾಯಿತು. 2 ಕೊರಿಂಥ 5:17 ಹಾಗೂ ರೋಮಾಪುರದವರಿಗೆ 8:9 ನಿಮ್ಮಲ್ಲಿ ದೇವರಾತ್ಮನು ವಾಸವಾಗಿರುವುದಾದರೆ ಶಾರೀರಿಕ ಭಾವಾಧೀನರಲ್ಲ, ದೇವರಾತ್ಮದವರಿಗೆ ಅಧೀನರಾಗಿದ್ದೀರಿ. ನೀವು ಆತ್ಮನಿಂದ ಹುಟ್ಟಿದವರಾಗಿದ್ದರೆ ನೀವು ಸತ್ತವರಾಗಿದ್ದೀರಿ ಮತ್ತು ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಅಡಗಿಸಲ್ಪಟ್ಟಿದೆ. ಎಲ್ ಎಂಬ ಸಮತಲವು ಪರಿಪೂರ್ಣವಾದ ಆತ್ಮಿಕ ಜೀವಿಗಳ ಸ್ಥಿತಿಯನ್ನು ಪ್ರತಿನಿಧಿಸುತ್ತದೆ. ಆದರೆ ಎಲ್ ಸಮತಲವನ್ನು ತಲುಪುವ ಮೊದಲು ನಮ್ಮ ಒಡಂಬಡಿಕೆಯ ಷರತ್ತುಗಳನ್ನು ಪಾಲಿಸಬೇಕಾಗುತ್ತದೆ. ದೇವರೊಂದಿಗಿನ ಒಡಂಬಡಿಕೆಯ ಒಂದು ಸಂಗತಿ ಏನೆಂದರೆ ನಾವು ಎಲ್ಲ ಮಾನವ ಸಂಬಂಧಿತ ವಸ್ತು ವಿಷಯಗಳಿಗೆ ಸಾಯುವವರಾಗುತ್ತೇವೆ ಎಂದು ಮತ್ತು ನಮ್ಮ ಈ ಭೂಲೋಕದ ಜೀವನ ಯಾತ್ರೆಯಲ್ಲೆಲ್ಲ ನಿರ್ವಹಿಸಬೇಕಾದ ಮುಂದಿನ ಸಂಗತಿ ಎಂದರೆ ದೇಹವನ್ನು ಲೋಕದ ಪಾಲಿಗೆ ಸಾಯಿಸುವುದು, ಸ್ವಾಧೀನಪಡಿಸಿಕೊಳ್ಳುವುದು ಹಾಗೂ ನಮ್ಮ ಸ್ವಂತ ಚಿತ್ತವನ್ನು ದೃಷ್ಟಿ ನೋಟಕ್ಕೆ ದೂರ ಮಾಡುವುದು ಮತ್ತು ದೇವರ ಚಿತ್ತವನ್ನು ಮಾತ್ರವೇ ನೆರವೇರಿಸುವುದು. ಎಲ್ ಸಮತಲದ ಪ್ರವೇಶವನ್ನು ಹುಟ್ಟುವಿಕೆ ಎಂದು ಕರೆಯುತ್ತಾರೆ, ಅಥವಾ ಇದು ಆತ್ಮಿಕ ಜೀವಿತಕ್ಕೆ ಪೂರ್ಣವಾಗಿ ಪ್ರವೇಶ ಮಾಡುವುದಾಗಿದೆ. ಸುಗ್ಗಿಯಲ್ಲಿ ಅಥವಾ ಸುವಾರ್ಥಕದ ಅಂತ್ಯದಲ್ಲಿ ಸಭೆಯನ್ನು ಈ ಲೋಕದಿಂದ ಆಯ್ಕೆ ಮಾಡಿ ಒಟ್ಟುಗೂಡಿಸುವಾಗ ಆ ಸಮಸ್ತ ಸಭೆಯು ಈ ಸಮತಲವನ್ನು ಪ್ರವೇಶಿಸುತ್ತದೆ. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು, ಆಮೇಲೆ ಜೀವದಿಂದ ಉಳಿದವರು ಅಂತರಿಕ್ಷದಲ್ಲಿ ಕರ್ತನನ್ನು ಎದುರುಕೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘವಾಹನರಾಗಿ ಪಕ್ಕನೆ ಒಯ್ಯಲ್ಪಡುವೆವು. 1 ಥೆಸಲೋನಿಕ 4:16-17 ನಮ್ಮ ದೇಹಗಳು ಕ್ರಿಸ್ತನೊಂದಿಗೆ ಸರ್ವಸಂಪೂರ್ಣವಾದ ದೇಹಗಳಾಗಿ ಮಾರ್ಪಡುವವು. ಈ ಮಾರ್ಥ್ಯವಾದ ದೇಹವು ಅಮರ್ಥ್ಯ ದೇಹವನ್ನು ಧರಿಸಿಕೊಳ್ಳುವುದು. ಆಗ ಸರ್ವಸಂಪೂರ್ಣವಾದದ್ದು ಬರುವಾಗ ನಾವು ಈಗಿರುವ ಮಾಂಸಿಕ ಶರೀರದ ವಿವಿಧ ಅಡಚಣೆಗಳಿಗೆ ಅಧೀನರಾಗಿರುವ ಸ್ಥಿತಿಯು ಹೊರಟು ಹೋಗುತ್ತದೆ. ಆದರೆ ಆತ್ಮಿಕ ಜೀವಿಗಳಾಗಿ ಪರಿಪೂರ್ಣರಾಗಿರುವುದನ್ನು ಮೀರಿದ ಮುಂದಿನ ಹೆಜ್ಜೆಯೊಂದನ್ನು ತೆಗೆದುಕೊಳ್ಳಬೇಕಾಗಿದೆ. ಅದೇನೆಂದರೆ ಅವುಗಳ ತರುವಾಯ ಉಂಟಾಗುವ ಪ್ರಭಾವ. ಕೆ ಸಮತಲದಲ್ಲಿ ನಾವಿಲ್ಲಿ ಒಬ್ಬ ವ್ಯಕ್ತಿಯ ಮಹಿಮೆಯನ್ನು ಸೂಚಿಸುತ್ತಿಲ್ಲ, ಅಧಿಕಾರದ ಮಹಿಮೆ ಮತ್ತು ಕಾರ್ಯಭಾರಿ. ಎಲ್ ಸಮತಲವನ್ನು ತಲುಪುವುದು ಪೂರ್ಣವಾದ ವೈಯಕ್ತಿಕ ಮಹಿಮೆಯನ್ನು ತರುತ್ತದೆ. ಅದೇನೆಂದರೆ ಕ್ರಿಸ್ತನಂತೆ ಮಹಿಮಾ ಜೀವಿಯಾಗಿರುವುದು. ನಾವು ಈ ರೀತಿಯಲ್ಲಿ ಪರಿಪೂರ್ಣರಾದ ಮೇಲೆ ಮತ್ತು ಸಂಪೂರ್ಣವಾಗಿ ನಮ್ಮ ಕರ್ತನಂತೆ ನಮ್ಮ ಶಿರಸ್ಸಿನಂತೆ ಆದ ಮೇಲೆ ನಾವು ಆತನೊಂದಿಗೆ ಅಧಿಕಾರ ಮತ್ತು ಕಾರ್ಯಭಾರಿಯ ಸ್ಥಾನದ ಮಹಿಮೆಯಲ್ಲಿ ಸಂಯೋಗ ಹೊಂದಬೇಕು. ಆತನೊಂದಿಗೆ ಸಿಂಹಾಸನದಲ್ಲಿ ಕೂತುಕೊಳ್ಳುವವರಾಗಬೇಕು. ಆತನು ಸಹ ತನ್ನ ಪುನರುತ್ಥಾನದಲ್ಲಿ ಪರಿಪೂರ್ಣಗೊಂಡ ಮೇಲೆ ದೇವರ ಬಲಪಾರ್ಶ್ವಕ್ಕೆ ಏರಿಸಲ್ಪಟ್ಟನು. ಈ ರೀತಿಯಲ್ಲಿ ನಾವು ಸಹ ಶಾಶ್ವತವಾದ ಮಹಿಮೆಗೆ ಅಂದರೆ ಕೆ ಸಮತಲಕ್ಕೆ ಪ್ರವೇಶಿಸುತ್ತೇವೆ. ದೇವರಿ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.